ನೀರು ಸೌಲಭ್ಯ ಮಾಡಿದಂತ ಪ್ರಾಧಿಕಾರಕ್ಕೆ, ಯುಜಿಡಿ ವ್ಯವಸ್ಥೆ ಮಾಡಿದಂತ ಪ್ರಾಧಿಕಾರಕ್ಕೆ, ಬೀದಿ ದೀಪ ಅಳವಡಿಸಿದಂತ ಪ್ರಾಧಿಕಾರಕ್ಕೆ, ಕುಡಿಯುವ ನೀರು ವ್ಯವಸ್ಥೆ ಮಾಡಿದಂತ ಪ್ರಾಧಿಕಾರಕ್ಕೆ, ಕೂಡ ಕಮಿಷನರ್ಗೆ, ಕೂಡ ಅಧ್ಯಕ್ಷರಿಗೆ ಹೋರಾಟ ಹೋರಾಟ ಮೂಲಭೂತ ಸೌಕರ್ಯ ನೀಡದ ಪ್ರಾಧಿಕಾರಕ್ಕೆ, ಮೂಲಭೂತ ಸೌಕರ್ಯಗಳನ್ನು ನೀಡದ ಪ್ರಾಧಿಕಾರಕ್ಕೆ, ಮೂಲಭೂತ ಸೌಕರ್ಯಗಳನ್ನು ನೀಡದ ಪ್ರಾಧಿಕಾರಕ್ಕೆ, ಪ್ರಾಧಿಕಾರಕ್ಕೆ ಒಳಚರಂಡಿ ವ್ಯವಸ್ಥೆಗಳನ್ನು ಮಾಡಿದ ಪ್ರಾಧಿಕಾರಕ್ಕೆ, ವ್ಯವಸ್ಥೆಗಳನ್ನು ಮಾಡಿದ ಪ್ರಾಧಿಕಾರಕ್ಕೆ ಅಂದ್ರೆ ಸಮಸ್ಯೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ, ಸುಮಾರು 30 ವರ್ಷದ ಹಿಂದೆ ನಿರ್ವಹಣೆ ಆಗಿರ್ತಕ್ಕಂಥ ಬಡಾವಣೆ ಇದು. ಈ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳು ನೀಡುವಂಥ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯೆಲ್ಲ ಕೋಲಾರ ನಗರ ಪ್ರಾಧಿಕಾರದ ಪ್ರಾಧಿಕಾರಕ್ಕೆ ಬರುತ್ತೆ. ಅವರು ಈ ಬಡಾವಣೆಯನ್ನು ಅವರೇ ನಿರ್ವಹಣೆ ಮಾಡಿರೋದು. ಅದಾದ ನಂತರ ಇದನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರೋದು, ಅಭಿವೃದ್ಧಿ ಮಾಡಬೇಕಾಗಿರೋದು, ಸಾರ್ವಜನಿಕರಿಗೆ ನೀರಿನ ಸೌಲಭ್ಯ ಕೊಡೋದಾಗಿರಲಿ, ಲೈಟು ಎಲ್ಲ ಮಾಡಿಕೊಡುವ ಜವಾಬ್ದಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತದೆ. ಈ ಹಿಂದೆ ಅನೇಕ ಸಾರಿ ನಗರಸಭೆಯಿಂದ ನಾವು ಸುಮಾರು ಸಾವಿರ ಸರಿ ಮದುವೆ ಮಾಡಿದ್ದೇವೆ ಮತ್ತು ಪತ್ರ ಕೂಡ ಬರೆದಿದ್ದೇವೆ ನಗರಸಭೆ ಕಡೆಯಿಂದ ನಮ್ಮ ಶ್ರೀಮತಿಯವರು ಅಧ್ಯಕ್ಷರಿಗಿರ್ತಕ್ಕಂಥ ಸಮಯದಲ್ಲಿ ಹಾಗೂ ಈ ಹಿಂದೆ ಇರತಕ್ಕಂಥ ಅಧ್ಯಕ್ಷರು ಕೂಡ ಸುಮಾರು ಸತಿ ಇವರಿಗೆ ಮನವಿ ಮಾಡಿದರೂ ಕೂಡ ನೀವು ನಮಗೆ ಹ್ಯಾಂಡ್ ಓವರ್ ಮಾಡಿರಿ, ಇದು ನಗರಸಭೆ ಲಿಮಿಟ್ಸ್ ಬರ್ತದೆ, ಇದು ನಮಗೆ ಹ್ಯಾಂಡ್ ಓವರ್ ಮಾಡಿ, ಇದನ್ನೆಲ್ಲ ನಾವೇ ನೋಡ್ಕೊತೀವಿ ಅಂತ ಹೇಳಿದಾಗ ಇವರು ಅದನ್ನು ನಿರ್ಲಕ್ಷ್ಯದಿಂದ ಇವರು ಏನು ನಾವೇನು ಹೇಳ್ತೀವೋ ಅದನ್ನು ಏನು ಅವ್ರ ಗಮನದಲ್ಲಿ ಇಟ್ಕೊಂಡಿರಾ, ಅವರ ನಿರ್ಲಕ್ಷ್ಯದಿಂದ ಇವತ್ತಿನ ದಿನ ಜನರಿಗೆ ಈ ರೀತಿ ತೊಂದರೆ ಉಂಟಾಗ್ತಾ ಇದೆ. ಇದನ್ನು ಗಮನ ಹರಿಸೋ ಅಂಥ ಒಂದು ಕನಿಷ್ಠ ಒಂದು ಯಾವುದೇ ಒಂದು ಜನಪ್ರತಿನಿಧಿ ಇಲ್ಲ ಮತ್ತು ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಇದನ್ನು ಸುಮಾರಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಈ ಒಂದು ನಿರ್ಲಕ್ಷ್ಯದಿಂದನೇ ಇವತ್ತಿನ ದಿನ ಇಲ್ಲಿ ಎಷ್ಟೋ ಜನ ಅವರ ಕೆಲಸಗಳನ್ನು ನಾವು ಬಿಟ್ಟು ಇವತ್ತು ಇಲ್ಲಿ ಧರಣಿ ಮಾಡೋದಕ್ಕೆ ಬಂದಿದ್ದೀವಿ. ಈ ಒಂದು ಧರಣಿ ಮಾಡೋದು ಕೂಡ ಅವ್ರಿಗೇನು ಒಂದು ಕಿಂಚಿತ್ ಕೂಡ ಯಾರಿಗೂ ಏನು ಅನಿಸುತ್ತೋ ಅನಿಸಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಇವತ್ತು. ಅದೇ ಆ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದರೆ ಇದನ್ನು ಪ್ರಾಧಿಕಾರದ ಡೆವಲಪ್ಮೆಂಟ್ ಮಾಡಿ ನಗರಸಭೆಗೆ ಕೊಡಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಇವರು ಡೆವಲಪ್ಮೆಂಟು ಮಾಡಿಲ್ಲ, ನಗರಸಭೆಗೆ ಹ್ಯಾಂಡ್ ಓವರು ಮಾಡಿಲ್ಲ. ಇವರು ಯಾವುದೊಂದು ನನಗೆ ಈಗ ಏನು ಹೇಳೋದಂತ ಹೇಳಿದ್ರೆ ಒಂದು ವರ್ಷದಿಂದ ಆಗಿರ್ತಕ್ಕಂಥ ಕೋಲಾರ ನಗರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕೆಲಸಗಳು ಒಂದು ವರ್ಷದಿಂದ ಆಗಿರ್ತಕ್ಕಂಥ ಟೆಂಡರು ಆ್ಯಕ್ಷನ್ ಪ್ಲಾನಿಂದ ಎಲ್ಲ ಕೋಲಾರದಲ್ಲಿ ನಡೀತಾ ಇದ್ದೇವೆ. ನಾವು ಒಂದು ವರ್ಷಕ್ಕಿಂತ ಈ ಕಡೆ ಆಗಿರ್ತಕ್ಕಂಥ ಯಾವುದೇ ಒಂದು ಟೆಂಡರ್ ಆಗಿರಲಿ ಆ್ಯಕ್ಷನ್ ಪ್ಲಾನ್ ಆಗಿರಲಿ ವರ್ಕ್ ಆರ್ಡರ್ ಆಗಿರ್ತಂಥ ಕೆಲಸ ಒಂದು 20% ಆಗಿರ್ತದೆ ಅಷ್ಟೇ. ಈ ಒಂದು ಪ್ರಾಧಿಕಾರಕ್ಕೆ ಯಾವುದೇ ಒಂದು ಅನುದಾನ ಬೇಕಾಗಿಲ್ಲ, ಯಾವುದೇ ಒಂದು ಬಜೆಟ್ ಬೇಕಾಗಿಲ್ಲ. ಈಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮನಸ್ಸಿಟ್ಟು ಏನಾದರೂ ಒಂದು ತಿಂಗಳಲ್ಲಿ ಬೇಕಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂಥ ಕುಳಿತಾ ಇರ್ತಕ್ಕಂಥ ದುಡ್ಡಲ್ಲಿ ಸುಮಾರು 18-20 ಕೋಟಿ ಹಣ ಇಲ್ಲಿ ಕುಳಿತಾ ಇದೆ ಕೂಡ ಅಲ್ಲಿ. ಅದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾಯಿದ್ರು ಅಂತ ಕೂಡ ನಮಗೆ ಜನರಿಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಒಂದಿನ ನೀವು ಈ ಹಿಂದೆ ಕೂಡ ತಮ್ಮದೇ ಒಂದು ನ್ಯೂಸ್ನಲ್ಲಿ ಇದನ್ನು ನ್ಯೂಸ್ ಮಾಡಿದ್ವಿ. ಒಂದು ವರ್ಷದಿಂದ ನಮ್ಮ ಅಧ್ಯಕ್ಷರು ಕೂಡ ಅದರಲ್ಲಿ ಮಾತಾಡಿದರು, ನಾವು ಅದರಲ್ಲಿ ಮಾತಾಡಿ ಎಲ್ಲ ಮನವಿ ಮಾಡಿದ್ರು ಕೂಡ ಯಾವುದೇ ಒಂದು ಜಿಲ್ಲಾಧಿಕಾರಿ ಬರಲಿ ಯಾವುದೇ ಒಂದು ಅಧ್ಯಕ್ಷರು ಬರಲಿ ಸಂಪೂರ್ಣವಾಗಿ ಈ ಒಂದು ಕೆಲಸ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮುಖಾಂತರ ಏನು ಮನವಿ ಮಾಡ್ತೀವಿ ಅಂತ ಹೇಳಿದರೆ ನಗರಸಭೆ ಕೂಡ ಅವರೇ ಆಡಳಿತಾಧಿಕಾರಿಗಳಿದ್ದಾರೆ ಮತ್ತು ಕೂಡ ಅವರೇ ಆಡಳಿತ ಅಧಿಕಾರಿಗಳಿದ್ದಾರೆ. ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಮನಸ್ಸು ಮಾಡಿದರೆ ಜಿಲ್ಲಾಧಿಕಾರಿಗಳು ಒಂದೇ ಒಂದು ದಿನದಲ್ಲಿ ಇದನ್ನು ಬಗೆಹರಿಸ್ಬೋದು. ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಏನಾದರೂ ಮನಸ್ಸು ಮಾಡಿದರೆ ಒಂದೇ ಒಂದು ದಿನದಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೋದು. ನಾವು ಕಳೆದ ವರ್ಷ 12ನೇ ತಿಂಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಇಲ್ಲಿ UGD ಎಲ್ಲ ನಿಂತು ತುಂಬಿ ಎಲ್ಲ ಜನರು ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು 12ನೇ ತಿಂಗಳಲ್ಲಿ ನಾವು ನಗರಸಭೆ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶ್ರೀಮತಿಯವರು ಖುದ್ದಾಗಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಆದರೂ ಒಂದು ವಿಸಿಟು ಇಲ್ಲ, ಏನೂ ಇಲ್ಲ. ಈ ಹಿಂದೆ ಇರ್ತಕ್ಕಂಥ ಓಂಶಕ್ತಿ ಚಲಪತಿ ಅವರು ಕೂಡ ಅವರು ನಾವು ಇಬ್ಬರೂ ಸೇರಿ ಏನು ಮಾಡಿದ್ವಿ, ಕೆಲವೊಂದು ರೋಡ್ಸ್ನ ರೋಡ್ ಮಾಡಲಿಕ್ಕೆ ನಗರಸಭೆಯಿಂದ ಒಂದು ವೆಟ್ ಮಿಕ್ಸು ಮತ್ತು ಇವ್ರ ಕಡೆಯಿಂದ ಟಾರ್ ಹಾಕೋದಂತ ಹೇಳೋ ಒಂದು ಸಂದರ್ಭದಲ್ಲಿ ಆ ಕೆಲಸ ಕೂಡ ಮಾಡೋಕ್ಕೆ ಬರಲ್ಲ. ಮಾಡಿದ್ರೆ ಪ್ರಾಧಿಕಾರ ಮಾತ್ರನೇ ಮಾಡಬೇಕು, ನಗರಸಭೆ ಮಾಡಬಾರ್ದು. ನಗರಸಭೆ ಮಾಡೋದು ಮತ್ತು ಪ್ರಾಧಿಕಾರ ಇಬ್ಬರೂ ಮಾಡಿದಾರಂದರೆ ಇಲ್ಲಿ ಅವ್ಯವಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಿಲ್ಲಿಸಿದ್ರು. ಈ ರೀತಿ ನಗರಸಭೆಗೆ ಅಭಿವೃದ್ಧಿ ಮಾಡೋದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ.
ಅದರಿಂದ ಇದು ಸಂಪೂರ್ಣ ಅಭಿವೃದ್ಧಿ ಮಾಡುವಂಥ ಕೆಲಸ ಪ್ರಾಧಿಕಾರದ್ದೇ ಆಗಿರುತ್ತದೆ. ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಅಧ್ಯಕ್ಷರುಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ಒಂದು ಕೆಲಸವನ್ನು ಮನಸ್ಸಿಟ್ಟು ಮಾಡಿದ್ರೆ ಜನರ ಸಮಸ್ಯೆಯನ್ನು ಆಲಿಸ್ಬೋದು, ಅವ್ರ ಸಮಸ್ಯೆ ಬಗೆಹರಿಸ್ಬೋದು. ಯಾಕಂದರೆ ಯಾವ ಬಜೆಟಿಂದ ಆಗಲಿ ಯಾವುದೇ ಒಂದು ಇಲ್ಲಿ ಅನುದಾನ ಬರೋವಂಥ ಕೆಲಸ ಇಲ್ಲ, ಸಾಕಷ್ಟು ಹಣ ಕೂಡ ಅಲ್ಲಿ ಕುಳಿತಾ ಇದೆ ದುಡ್ಡು. ಆ ಒಂದು ದುಡ್ಡನ್ನ ಸರಿಯಾಗಿರ್ತಕ್ಕಂಥ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಟೆಂಡರ್ ಮಾಡಿ ಕೆಲಸವನ್ನು ಶುರು ಮಾಡಿಸಿದ್ರೆ ನಮಗೆ ಒಂದು 3 ತಿಂಗಳಲ್ಲಿ ಎಲ್ಲ ಒಂದು ಸಮಸ್ಯೆ, ಎಲ್ಲ ಒಂದು ರೋಡುಗಳು ಸಂಪೂರ್ಣವಾಗಿ ಜನರಿಗೆ ಏನು ಸಮಸ್ಯೆ ಇಲ್ದಿರ ಆರಾಮಾಗಿ ಓಡಾಡ್ಕೊಬೋದು. ಸರ್, ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಂಸದರು ಶಾಸಕರು ಬಂದು ಅವರು ಈ ವಿತಿನ್ ಸೆಕೆಂಡ್ಸ್ ಅವ್ರಿಗೆಲ್ಲ ಬಂದು ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು. ಯಾರಿಗೆ ಕಮಿಷನರ್ಗಾಗಿರಲಿ ಜಿಲ್ಲಾಧಿಕಾರಿಗೆ ಡೈರೆಕ್ಷನ್ಸ್ ಕೊಟ್ಟು ಇದನ್ನು ಒಂದು ವಾರದಲ್ಲಿ ನಮಗೆಲ್ಲ ಆ್ಯಕ್ಷನ್ ಪ್ಲಾನ್ ಹೋಗೋ ಟೆಂಡರ್ಗೆ ಹೋಗೋ ಅಂತ ಹಂತಕ್ಕೆ ಹೋಗಬೇಕು. ನೋಡಿರಿ, ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಜನರ ಒಂದು ಕಷ್ಟವನ್ನು ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ನೋಡ್ತಾರೆ ಅಂದ್ರೆ ನೀವೇ ನೋಡ್ಕೋಬೋದು. ಇಲ್ಲ ಇಲ್ಲ ಸರ್, ಶಾಸಕರು ಯಾರು ನಮ್ಮನ್ನು ಇದುವರೆಗೂ ಯಾರು ಈ 20ನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಬಡಾವಣೆಯ ಒಂದು ಕ್ಷೇಮಾಭಿವೃದ್ಧಿ ಸಂಘ ಅವರು ಒಂದು 20 ದಿನ ಮುಂಚೆನೆ ಪ್ರೆಸ್ ಮೀಟ್ ಮಾಡಿದ್ವಿ. ಆ ಪ್ರೆಸ್ ಮೀಟ್ ಮಾಡಿದಾಗಿಂದ ನಮ್ಮನ್ನಾಗಲಿ ನಮ್ಮ ಅಧ್ಯಕ್ಷರನ್ನಾಗಲಿ ಯಾರು ಬಂದು ನಿಮ್ಮ ಸಮಸ್ಯೆ ಏನಾಗಿದೆ, ನಿಮ್ಮ ಸಮಸ್ಯೆಗಳು ಹಿಂಗಾಗಿರೋದ್ರಿಂದ ಬನ್ನಿ ನಾವು ಬಗೆಹರಿಸಿ ಅಂದ್ಬಿಟ್ಟು ಯಾವುದೇ ಒಂದು ಜನಪ್ರತಿನಿಧಿ ಕೂಡ ಇವತ್ತಿನವರೆಗೂ ಬಂದೇ ಇಲ್ಲ. ಯಾರಿಗೆ ಶಾಸಕರು? ನಾವೇನು ಹೋಗಿ ಕೇಳಿಲ್ಲ ಸರ್, ಮನೆಗಳು ಸಾಕಷ್ಟು ಮನವಿಗಳಿಗೆ ಮತ್ತು ಮನವಿಗಳು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ 12ನೇ ತಿಂಗಳಲ್ಲಿ ಮನವಿ ಮಾಡಿರೋದು ಎಲ್ಲರಿಗೂ, ಉಸ್ತುವಾರಿ ಸಚಿವರಿಗೆ ರಂಗಮಂದಿರದಲ್ಲಿ ಪ್ರತಿ ತಿಂಗಳು. ಅದು ಏನು ಸರ್ ಹೇಳ್ತೀರಾ? ಅದು ಸಮಸ್ಯೆಗಳನ್ನ ತಗೊಂಬಂದಿದ್ದಾಗ ಆ ಸಮಸ್ಯೆಗಳನ್ನು ನಮ್ಮ ಅಧ್ಯಕ್ಷರು ಹೋಗಿ ಅಲ್ಲಿ ಇವರೇ ಖುದ್ದಾಗಿ ಅಧ್ಯಕ್ಷರು ಮತ್ತು ಎಲ್ಲ ನಿವಾಸಿಗಳು ಹೋಗ್ಬಿಟ್ಟು ಖುದ್ದಾಗಿ ಮನವಿ ಮಾಡಿದ್ವಿ. ಇಲ್ಲಿ ನಾವು ಯಾರು ಸ್ಪಂದಿಸಿ ನಮಗೆ ಕೆಲಸ ಮಾಡಿಕೊಡೋವರೆಗೂ ನಾವು ಒಂದು ಹೋರಾಟವನ್ನು ನಿಲ್ಲಿಸೋದೇ ಇಲ್ಲ, ಕಂಟಿನ್ಯೂ ಮಾಡ್ತೀವಿ.